ಉದ್ಯಮಿಯಾದರಷ್ಟೇ ಸಾಲದು ಅವರಿಗೆ ಸಮಾಜಕ್ಕೆ ತನ್ನೂರಿನಗೆ ತನ್ನೂರಿಗೆ ಬಡಮಂದಿಗೆ ಏನಾದರೂ ಕೊಡುಗೆ ನೀಡಬೇಕೆನ್ನುವ ಮನಸು ಕೂಡ ಇರಬೇಕು ಅಂತಹ ಅಪ್ಪಟ ಚಿನ್ನದ ಗುಣ ಹೊಂದಿರುವ ಉಡುಪಿಯ ಉದ್ಯಮಿಯ ಸಾಧನೆ ಹುಟ್ಟುಹಬ್ಬಕ್ಕೆ ನಡೆಯುವ ಸಿದ್ಧತೆ ಬಗ್ಗೆ ನೋಡಿಕೊಂಡು ಬರೋಣ ಬನ್ನಿ ಹೌದು ಈಗಿನ ಕಾಲದಲ್ಲಿ ತಾನು ದುಡಿದದ್ದು ತನಗೆ ತನ್ನ ಮೊಮ್ಮಕ್ಕಳಿಗೆ ಎಂದುಕೊಳ್ಳುವವರು ಜಾಸ್ತಿ ಆದರೆ ನಾವು ನಿಮಗೆ ಇವತ್ತು ಒಬ್ಬ ಯಶಸ್ವಿ ಉದ್ಯಮಿ ಮತ್ತು ಸಮಾಜ ಸೇವಕನ ಪರಿಚಯವನ್ನ ಮಾಡಿಕೊಳ್ಳುತ್ತಿದ್ದೇವೆ ಇವರ ಹೆಸರು ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ವಕ್ವಾಡಿ ಎಂಬುದು ಒಂದು ಪುಟ್ಟ ಗ್ರಾಮ ಈ ಭಾಗದ ಜನರಿಗೆ ಕೃಷಿಯೇ ಆಧಾರ ವಕ್ವಾಡಿ ನಾರಾಯಣ್ ಶೆಟ್ಟಿ ಮತ್ತು ಸರೋಜಿನಿ ಶೆಟ್ಟಿ ಅವರ ಸುಪುತ್ರ ಪ್ರವೀಣ್ ಕುಮಾರ್ ಶೆಟ್ಟಿ ಉನ್ನತ ಶಿಕ್ಷಣವನ್ನ ಮುಗಿಸಿ ಉದ್ಯೋಗವನ್ನ ಅರಸಿ ದುಬೈಯತ್ತ ಮುಖ ಮಾಡಿದ್ರು ಏನಾದರೂ ಸಾಧಿಸಬೇಕು ಎಂಬ ಕನಸು ಕಂಡಿದ್ದ ಶೆಟ್ಟಿಯವರು ಉದ್ಯಮದಲ್ಲಿ ಯಶಸ್ವಿಯನ್ನು ಕಂಡ ಓರ್ವ ಸೃಜನಶೀಲ ಉದ್ಯಮಿ ಜೊತೆಗೆ ಅಪ್ಪಟ ಕನ್ನಡ ಅಭಿಮಾನಿ ವಕ್ವಾಡಿ ಗ್ರಾಮದವರಾದ ಪ್ರವೀಣ್ ಕುಮಾರ್ ಶೆಟ್ಟಿ ತನ್ನ ಊರಿನ ಅಭಿವೃದ್ಧಿಗೆ ಚಾಲನೆಯನ್ನ ನೀಡಿದರು ವಕ್ವಾಡಿ ಗ್ರಾಮ ದೇವತೆ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಸುಮಾರು 1 ಕೋಟಿ ವೆಚ್ಚದಲ್ಲಿ ಶೆಟ್ಟಿಯವರ ಮುಂದಾಳತ್ವದಲ್ಲಿ ಜೀರ್ಣೋದ್ಧಾರವನ್ನು ಕೂಡ ನಡೆಸಿದರು ಗ್ರಾಮದ ಹಲವಾರು ದೇವಾಲಯದ ಜೀರ್ಣೋದ್ಧಾರದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡರು ಅಲ್ಲದೆ ಗ್ರಾಮಕ್ಕೆ ಬೇಕಾಗುವ ಮೂಲ ಸೌಕರ್ಯಗಳ ಜೋಡಣೆಯನ್ನು ಕೂಡ ಇವರು ಮಾಡಿದ್ದಾರೆ ಬಡ ಮಕ್ಕಳ ಉಚಿತ ಶಿಕ್ಷಣ ಅನಾರೋಗ್ಯದ ವಿಷಯದಲ್ಲಿ ಕಷ್ಟ ಎಂದು ಬಂದವರನ್ನ ಬರೀ ಕೈಯಲ್ಲಿ ಕಳುಹಿಸದೆ ಧನ ಸಹಾಯ ಮಾಡುವ ಹೃದಯವಂತ ಅಂದ್ರೆ ಪ್ರವೀಣ್ ಕುಮಾರ್ ಶೆಟ್ಟಿ ದುಬೈಯಲ್ಲಿ ಹೋಟೆಲ್ ಉದ್ಯಮ ನಡೆಸಿದ್ರು ಸಾವಿರಾರು ಜನರಿಗೆ ಉದ್ಯೋಗ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಜೊತೆಗೆ ತನ್ನ ಸ್ವಂತ ಊರಲ್ಲಿ ಇತ್ತೀಚೆಗೆ ದುಬೈನ ಮಾದರಿಯಲ್ಲೇ ಹೋಟೆಲ್ ನಿರ್ಮಾಣ ಮಾಡಿ ಅಲ್ಲಿಯ ಸ್ಥಳೀಯ ಜನರಿಗೆ ಕೂಡ ಉದ್ಯೋಗ ಅವಕಾಶವನ್ನು ನೀಡಿದ್ದಾರೆ ತನ್ನ ಗ್ರಾಮದ ಬಗ್ಗೆ ದೂರದೃಷ್ಟಿ ಇಟ್ಟುಕೊಂಡು ಶೆಟ್ಟಿಯವರಿಗೆ ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಂದಿದೆ ಈ ಪ್ರಶಸ್ತಿಯನ್ನ ಇವರು ತನ್ನ ಗ್ರಾಮದ ಜನರಿಗೆ ಸಮರ್ಪಿಸಿದ್ದಾರೆ ತನ್ನ ಪಾಲಿಗೆ ಬಂದ ಪ್ರಶಸ್ತಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯ ಮಾಡಲು ಸ್ಫೂರ್ತಿ ನೀಡಿದೆ ಎನ್ನುತ್ತಾರೆ ಪ್ರವೀಣ್ ಕುಮಾರ್ ಶೆಟ್ಟಿ ಇವತ್ತು ನಾನು ದುಬೈಯಲ್ಲಿ ಅಂದರೆ ಯುಎಇಯಲ್ಲಿ ಕನ್ನಡಿಗರ ಕೆಎನ್ಆರ್ಐ ಅಂತ ಒಂದು ಫೋರಂ ಇದೆ ರಾಜ್ಯ ಸರ್ಕಾರದ ಗುರುತಿಸಲ್ಪಟ್ಟಂಥ ಒಂದು ಫೋರಂ ಇದೆ ಅದರ ಅಧ್ಯಕ್ಷನಾಗಿದ್ದೇನೆ ಅದಾದ ನಂತರ ನನಗೆ ಕನ್ನಡದ ಸೇವೆ ಮಾಡಲಿಕ್ಕೆ ಹಲವಾರು ಅವಕಾಶಗಳು ದುಬೈಯಲ್ಲಿ ಸಿಕ್ಕಿದೆ ಈ ಕಳೆದ ಈ ನಮ್ಮ ಕೊರೋನಾ ಬಿಮಾರಿಯಲ್ಲಿ ಕೂಡ ನನಗೆ ಚಾರ್ಟೆಡ್ ಫ್ಲೈಟ್ ಮಾಡುವಂಥದ್ದು ಅಥವಾ ಸೌಖ್ಯ ಇಲ್ಲದವರಿಗೆ ಇಂಡಿಯಾ ಕಳಿಸುವಂಥದ್ದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡುವಂಥದ್ದು ಅನೇಕ ಸೇವೆಯನ್ನು ಸಿಕ್ಕಿ ನನ್ನ ಬೇರೆ ಬೇರೆ ರೀತಿಯ ಒಂದು ಸೇವೆಯನ್ನು ಗುರುತಿಸಿ 2021ನೇ ಇಸ್ವಿಯ ಕರ್ನಾಟಕ ರಾಜ್ಯೋತ್ಸವವನ್ನು ಹೊರನಾಡ ಕನ್ನಡಿಗನ ಸಮಾಜ ಸೇವೆಗಾಗಿ ನನಗೆ ಕೊಟ್ಟಿದ್ದಾರೆ ಕನ್ನಡ ಸರ್ಕಾರವನ್ನು ಈ ಕೊಟ್ಟಂಥ ನನ್ನ ಗೌರವವನ್ನು ನೆಂದು ಇವತ್ತು ನನ್ನ ಊರಿನವರು ಪರವೂರವರು ನನ್ನ ಮಿತ್ರರು ಹಾಗೂ ನನ್ನ ಎಲ್ಲ ಸಹಪಾಠಿಗಳು ಸೇರಿ ಇವತ್ತು ನನ್ನನ್ನು ಗೌರವಿಸ್ತಾ ಇದ್ದಾರೆ ಹುಟ್ಟೂರ ಸನ್ಮಾನ ಎನ್ನುವಂಥ ಈ ಇದೇ ಬರುವ 27ನೇ ತಾರೀಕಿಗೆ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ನಾನು ನನ್ನ ಊರಿನಲ್ಲಿ ನನ್ನಿಂದ ಆದಂಥ ಸಹಾಯವನ್ನು ನಾನು ಮಾಡ್ತಾ ಬಂದಿದ್ದೇನೆ ಧಾರ್ಮಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿ ನೊಂದವರಿಗಿರ್ಬೋದು ನಾನು ನನ್ನಿಂದ ಆದಂಥ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ಇನ್ನು ಮುಂದೂ ಕೂಡ ನನ್ನ ಊರಿನಲ್ಲಿ ನಮ್ಮೂರ ಶಾಲೆ ನಮ್ಮೂರ ದೇವಸ್ಥಾನ ನಮ್ಮೂರಿನಲ್ಲಿ ಇರುವಂಥ ಸರ್ಕಾರದಿಂದಲೂ ಕೂಡ ಸವಲತ್ತನ್ನು ತರುವಂಥ ಒಂದು ಶಕ್ತಿ ನಮ್ಮ ಈ ಊರಿಗೆ ತಂದುಕೊಡುವಂಥ ಶಕ್ತಿ ನನಗೆ ಭಗವಂತ ಕಲ್ಪಿಸಲಿ ನನ್ನಿಂದ ಅಂತ ಖಂಡಿತವಾಗಿ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ವಕ್ವಾಡಿ ಗ್ರಾಮಕ್ಕೆ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವುದು ಗ್ರಾಮದ ಜನರಿಗೂ ಸಂತಸ ತಂದಿದೆ ಈ ಉದ್ದೇಶದಿಂದಾಗಿ ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿಗೆ ಹುಟ್ಟೂರ ಸನ್ಮಾನ ಸಮಿತಿ ರಚಿಸಿ ಫೆಬ್ರವರಿ 27ನೇ ಆದಿತ್ಯವಾರ ಫಾರ್ಚೂನ್ ವಿಲೇಜ್ ಹೋಟೆಲ್ ಹತ್ತಿರ ವಿಶಾಲವಾದ ಮೈದಾನದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಬಸರೂರು ಅಪ್ಪಣ್ಣ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ರಾಜಕೀಯ ಮುಖಂಡರು ಉದ್ಯಮಿಗಳು ಚಿತ್ರನಟರು ಹಾಗೆ ಪ್ರವೀಣ್ ಶೆಟ್ಟಿ ಅವರ ಅಭಿಮಾನಿಗಳು ಕೂಡ ಭಾಗವಹಿಸಲಿದ್ದಾರೆ ಇನ್ನು ಫೆಬ್ರವರಿ 27ರಂದು ಬೆಳಿಗ್ಗೆ
ಪ್ರಸಾದ್ ನೇತ್ರಾಲಯ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಮತ್ತು ಉಚಿತ ಕನ್ನಡಕ ವಿತರಣೆ, ನುರಿತ ತಜ್ಞರಿಂದ ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಡೆಯಲಿದೆ. ಜೊತೆಗೆ ಸ್ಥಳೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಸ್ಪರ್ಧೆ ಕೂಡ ಸಂಜೆ 5 ಗಂಟೆಗೆ ನಡೆಯಲಿದೆ. ಹಾಗೆಯೇ ಅಭಿನಂದನಾ ಸಮಾರಂಭದಲ್ಲಿ ಆಳ್ವಾಸ್ ಪ್ರತಿಷ್ಠಾನ ಮೂಡುಬಿದ್ರೆ ವಿದ್ಯಾರ್ಥಿಗಳಿಂದ ಕೂಡ ಸಾಂಸ್ಕೃತಿಕ ವೈಭವ ನಡೆಯಲಿದೆ ಎಂದು ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಹುಟ್ಟೂರ ಸನ್ಮಾನ ಸಮಿತಿ ಅಧ್ಯಕ್ಷ ಬಸ್ರೂರು ಅಪ್ಪಣ್ಣ ಹೆಗ್ಡೆ ಅವರು ಹೇಳಿದ್ದಾರೆ. ನನಗಿಂತಲೂ ಹೆಚ್ಚಿನ ಆ ಸೇವೆಗಳಲ್ಲಿ ಉದ್ಯುಕ್ತರಾದವರು ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿಯವರು. ಆದ್ದರಿಂದ ಅವರನ್ನು ಸನ್ಮಾನಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅವರ ಅಭಿವೃದ್ಧಿ ಹೊಂದುವುದರೊಂದಿಗೆ ಇನ್ನಷ್ಟು ಹೆಚ್ಚು ಜನರಿಗೆ ಅವರು ಸಹಾಯಕರಾಗಲಿ, ಅವರ ಜೀವನ ನಡೆಸುವುದಕ್ಕೆ ಮಾರ್ಗದರ್ಶನ ಮಾಡಲಿ ಎನ್ನುವುದೇ ನಮ್ಮ ಸದುದ್ದೇಶ. ಈ ಒಂದು ಅವರನ್ನು ನಾಡ್ದು 27ರಂದು ಗೌರವಿಸಿ ಸನ್ಮಾನಿಸುವುದು. ಅಂದರೆ ಈ ಸನ್ಮಾನ ಸಮಾರಂಭದಲ್ಲಿ ನಾವು ವಿವಿಧವಾದ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆರೋಗ್ಯದ ಬಗ್ಗೆ, ಕಣ್ಣಿನ ಬಗ್ಗೆ, ಅದರೊಂದಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಮತ್ತು ಬಹುಶಃ ವಿಶ್ವವ್ಯಾಪಿಯಾಗಿ ಬೆಳೆದಿರತಕ್ಕಂಥ ಡಾಕ್ಟರ್ ಮೋಹನ್ ಆಳ್ವಾರವರ ಮೂಡುಬಿದ್ರೆ ಆಳ್ವಾಸ್ ಸಂಸ್ಕಾರ ವೈಭವವನ್ನು ತೋರಿಸ್ತಕ್ಕಂಥ, ಅದನ್ನು ಕಾಣತಕ್ಕಂಥ ಅವಕಾಶವನ್ನು ನಮ್ಮೂರಿನ ಜನತೆಗೆ ಮಾಡಿಕೊಡುವ, ನಮ್ಮೂರು ಅಂತೇಳಿ ಹೇಳಿದರೆ ನಾನು ನಮ್ಮ ಇಡೀ ಉಡುಪಿ ಜಿಲ್ಲೆಗೆ ಜನರಿಗೆ, ಹತ್ತಿರದ ಉಡುಪಿ ತಾಲೂಕಿನ ಕುಂದಾಪುರದ ಬೈಂದೂರಿನ ಎಲ್ಲ ಜನರಿಗೆ ವಿಶೇಷವಾದಂಥ ಪರಿಚಯಸ್ಥರು ಹಾಗೂ ದಾನಿಗಳು ಆಗಿರತಕ್ಕಂಥ ಅವರನ್ನು ಸನ್ಮಾನಿಸುವುದರಿಂದ ಅವರ ಗೌರವಕ್ಕಿಂತ ನಮ್ಮೆಲ್ಲರ ಗೌರವ ಹೆಚ್ಚುತ್ತದೆ ಎನ್ನುವುದು ನನ್ನ ಅನಿಸಿಕೆ. ಒಟ್ಟಿನಲ್ಲಿ ಸಾಧಕನೊಬ್ಬನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಇದೀಗ ಇಡೀ ಉಡುಪಿ ಸಜ್ಜಾಗಿದೆ. ಅವರ ಸಾಧನೆಯ ಹಾದಿ ನಮಗೂ ಒಂದಿಷ್ಟು ಪ್ರೇರಣೆಯಾಗಲಿ. ಸಮಾಜಕ್ಕೆ ಮಾದರಿಯಾಗಿ ನಿಲ್ಲುವ ಪ್ರವೀಣ್ ಕುಮಾರ್ ಶೆಟ್ಟಿಯವರ ಕೊಡುಗೆ ಇನ್ನಷ್ಟು ಸಿಗಲಿ ಅನ್ನೋದೇ ನಮ್ಮಾಶಯ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24/7. ನಮ್ಮ ಕುಡ್ಲ ಈಗ ಎಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7, ಇದು ವಿಶ್ವಾಸದ ಪ್ರತಿಬಿಂಬ.